ಉಪೇಂದ್ರ ಅವರ ಮನೆಯವರು ಕೂಡ ನಾವು ಮಾತಾಡಿಸಿದ್ವಿ. ಅವರ ಮಡದಿ ಪ್ರಿಯಾಂಕಾ ಉಪೇಂದ್ರ ಹೇಳ್ತಾರೆ ಒಳ್ಳೆ ಕ್ರಾಂತಿ ಶುರು ಮಾಡಿದ್ದಾರೆ ಉಪೇಂದ್ರ ಅಂತ. ಅವ್ರ ತಾಯಿಯವರು ಹೇಳ್ತಾರೆ ರಾಜಕೀಯಕ್ಕೆ ಬರಬೇಕು ಅನ್ನೋದು ಅವನ ಚಿಕ್ಕ ವಯಸ್ಸಿಂದಲೂ ಕೂಡ ಆಸೆ ಇತ್ತು, ಆಲೋಚನೆ ಇತ್ತು ಅಂತ. ಇನ್ನು ಅವ್ರ ತಂದೆ ಮಂಜುನಾಥ್ ಅವ್ರನ್ನ ಮಾತಾಡಿಸಿದಾಗ ಏನೋ ಮೇಲಿರೋ ಭಗವಂತ ಮಾಡಿಸ್ತಾನೆ ಅಂತ ಒಂದು ನಂಬಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಅವ್ರ ಮೂರು ಜನ ಏನು ಮಾತಾಡಿದ್ರು ನೋಡಿ ನೀವೇ. ಮೆಂಟಲಿ ನಾನು ಪ್ರಿಪೇರ್ಡ್ ಆಗಿರಲಿಲ್ಲ ಇಷ್ಟು ಬೇಗ ಆಗುತ್ತೆ ಅಂತ, ಬಟ್ ಖಂಡಿತ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ, ಅದರಿಂದ ಖುಷಿ ಆಗ್ತಾ ಇದೆ. ಹಲವಾರು ಒಳ್ಳೆ ಜನ ಸೇರಿ ಒಂದು ಒಳ್ಳೆ ಮೂವ್ಮೆಂಟ್ ಸ್ಟಾರ್ಟ್ ಆಗಬೇಕು, ಒಳ್ಳೆ ಕೆಲಸಗಳಾಗಬೇಕು, ಅದು ಮುಖ್ಯ. ಎಲ್ಲರೂ ಇದರಿಂದ ಇನ್ಸ್ಪೈರ್ ಆಗಿ ಅವರವ್ರದ್ದು ಜಾಗದಲ್ಲಿ ಏನೋ ಬೆಳವಣಿಗೆ ಆಗಬೇಕು, ಅದೇ ಮುಖ್ಯ. ಆ್ಯಕ್ಚುಲಿ ತುಂಬ ವರ್ಷದಿಂದನೂ ಅವನೇ ರಾಜಕೀಯಕ್ಕೆ ಹೋಗಬೇಕು ಅಂತ ಇತ್ತು. ಪ್ರಜೆಗಳಿಗೆ ಹೆಲ್ಪ್ ಮಾಡಬೇಕು ಅನ್ನೋದೇ ಅವನ ಧ್ಯೇಯ. ಅವನಿಗೇನು ದುಡ್ಡು ಕಾಸು ಬೇಡ, ನಾವು ಹೋಗ್ತಾನೆ ಗೊತ್ತಿತ್ತು, ನಾವು ಎಷ್ಟು ತಡೆದ್ರು ಅವ್ನು ಹೋಗ್ತಾನೆ ನಮ್ಗೆ ಗೊತ್ತಿತ್ತು. ಇವತ್ತು ಅನೌನ್ಸ್ ಮಾಡಿದ್ದಾರೆ, ಎಲ್ಲ ನಿಮ್ಮೆಲ್ಲರೂ ಸಹಕಾರ ಬೇಕು ಅವರಿಗೆ, ಪ್ರಜೆಗಳ ಸಹಕಾರ ಬೇಕು. ಎಲ್ಲರೂ ಸಹಕಾರ ಕೊಟ್ಟರೆ ಅವ್ನು ಖಂಡಿತ ಏನಾರು ಒಂದು ಮಾಡೋದಂತೂ ಖಂಡಿತ. ನಾನು ಕೆಲವು ಟೈಮ್ನಲ್ಲಿ ಬೇಡ ಅಂದಿದ್ದೀನಿ, ಅದಕ್ಕೆ ಮಾಡೋಕ್ಕೆ ಬೇರೆ ಇರ್ತಾರೆ ಅವ್ರು ಮಾಡ್ತಾರೆ ಅಂತ. ಇವನ ಆಸೆ, ಈ ಹುಟ್ಟಿದ್ದೀನಿ ದೇಶಕ್ಕೇನಾದರೂ ಒಂದು ಉಪಕಾರ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಮನಸ್ಸು ಅಚಲವಾಗಿದೆ. ಅವನ ಕೈಲಿ ಭಗವಂತ ಮಾಡಿಸ್ತಾನೆ ಅನ್ನೋದು ಒಂದು ವಿಶ್ವಾಸ ಜೋರಾಗಿದೆ ನನಗೆ.